ಉದ್ದೇಶ ಒಳ್ಳೇದಾದ್ರೂ ಪರಿಣಾಮದ ಬಗ್ಗೆ ಶ್ರೀ ಯೋಚನೆನೇ ಮಾಡಲ್ಲ. ಮೊದಲೇ ಬೇಬಿ ಅತ್ತೆ ಲಲಿತಾ ಅತ್ತೆ ನಮ್ಮ ಅಪ್ಪ ಅಮ್ಮನ ಕಳ್ಳರ ಥರ ನೋಡ್ತಾರೆ. ಈಗ ಈ ವಿಷಯನೂ ಗೊತ್ತಾದರೆ ಅದು ಕನ್ಫರ್ಮ್ ಆಗಿಬಿಡುತ್ತೆ, ನನ್ನ ಸಂಸಾರನೂ ಹಾಳಾಗೋಗುತ್ತೆ. ಹೌದಲ್ವಾ? ನನಗೆ ಈ ವಿಷಯ ಅವತ್ತು ಹೊಳಿಲೇ ಇಲ್ಲ. ಸಾರಿ ಜಾನವಿ, ನನ್ನಿಂದ ನೀವು ಸಫರ್ ಮಾಡಬೇಕಾಗಿ ಬಂತು. ನಾನು ನಿಮಗೆ ಸಾರಿ ಕೇಳಬೇಕು. ಒಂದು ನಿಮಿಷ, ಶ್ರೀಗೆ ಫೋನ್ ಮಾಡ್ತೀನಿ, ಅವರೇ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬೋದು. ಹಾಂ, ಮೊದಲ ಕೆಲಸ ಮಾಡು. ರಿಸೀವ್ ಮಾಡ್ತಿಲ್ಲ, ಏನ್ ಮಾಡೋದು? ಜಾನ್ವಿ, ಇನ್ನೊಂದ್ಸಲ ಟ್ರೈ ಮಾಡು. ರಿಸೀವ್ ಮಾಡ್ತಿಲ್ಲ. ಹಾರ ತಗೊಂಡ್ ಬನ್ನಿ ಅಂದ್ರೆ ಇಲ್ಲಿಬ್ರು ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಏ ವಸು, ನಿಂದೆಲೆ ಹಾರ? ಇದೆ ಬೇಬಿ ಅತ್ತೆ, ನೀವು ಹೋಗಿರಿ, ಎರಡು ನಿಮಿಷದಲ್ಲಿ ತಗೊಂಡು ಬರ್ತೀವಿ. ಸರಿ, ಬೇಗ ಬನ್ನಿ. ಏನ್ ಜಾನವಿ, ನೀನು ಹಾರ ಒಳಗಡೆ ಇದೆ ಅಂತ ಹೇಳ್ಬಿಟ್ಟಿಯಲ್ಲ, ಹಿಂದೆ ಇರೋ ಹಾರನ ನಾನು ಎಲ್ಲಿಂದ ತಗೊಂಡ್ ಬರ್ಲಿ? ಓಕೆ, ನೈಸ್ ಮೀಟಿಂಗ್ ಯು. ಇದೇನಿದು ಜಾನದ್ದು ನಾಲ್ಕು ಮಿಸ್ಡ್ ಕಾಲು? ಒಂದ್ಸಲ ಆನ್ಸರ್ ಮಾಡಿಲ್ಲ ಅಂದರೆ ಅರ್ಥ ಮಾಡ್ಕೋತಾಳೆ ಬಿಝಿ ಇರ್ತೀನಿ ಅಂತ. ನಾಲ್ಕು ಮಿಸ್ಡ್ ಕಾಲ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಏನಾಗಿದೆಯೋ ಏನೋ. ಪ್ರಶ್ನೆ ಇಲ್ಲ, ಅವ್ರ ಕೈಲಿ ಹೂ ಪಡವೆ ಬಾಕ್ಸ್ ಇತ್ತು. ಹೌದಾ?